ಯಾರೆ? ಮನಿಗೆ ಹೋಗ್ಬೇಕ. ಬಡ ಬಡ ಬಾ. ಅಲ್ರಿ, ದವಾಖಾನೆಗೆ ಹೋಗಿ ಬಂದಂದ್ರ ಒಟ್ಟ ಮಾತಿಲ್ಲ ಕತಿ ಇಲ್ಲ, ಮೋತಿ ಸಪ್ಪಗೆ ಮಾಡ್ಯಾರಿ. ಆ ದವಾಖಾನ್ಯಾಗ ಅಂತಾದ ಏನ್ ಹೇಳ್ರಿ? ಏನ್ ಹೇಳಿಲ್ಲ, ಏನ್ ಹೇಳಿಲ್ಲ ಬಾ, ಸುಮ್ ಹೋಗೋಣ ಮನಿಗೆ. ಅಲ್ರಿ, ಏನ್ ಹೇಳಿಲ್ಲತ್ತೀರಿ? ಮತ್ತ ಮಾತಿಲ್ಲ ಕತಿ ಇಲ್ಲ, ಹೋಗಾಗ ಎಷ್ಟು ನಕ್ಕೋತ್ ಮಾತಾಡ್ಕೋತ ದವಾಖಾನೆಗೆ ಕರ್ಕೊಂಡು ಹೋದ್ರಿ. ಈಗ ದವಾಖಾನೆಗೆ ತೋರಿಸ್ಕೊಂಡು ಬರಂತ್ಲೆ ಒಟ್ಟ ಡಲ್ಲ ಆಗ್ಬಿಟ್ಟಾರಿ. ಏನು ಹೇಳಿಲ್ಲ ಅಂತ ಹೇಳಕ್ಕೈತಿನ್ಲ, ಮತ್ತೆ ಕೇಳಿದೆ ಕೇಳೋದನ್ನ. ಹೊತ್ತು ಮುಳುಗಾಕ್ಬಿಟ್ಟು ದನಗಳಿಗೆ ಮೇವು ಮಾಡ್ಬೇಕ, ಅದಕ್ಕೆ ಸುಮ್ ಹಂಟೀನಿ. ಏನೋ ನಿಮ್ ವಿಚಾರ, ನನಗನ್ಕ ಒಂದು ತಿಳಿದಂಗ ಆಗೈತಿ. ದವಾಖಾನ್ಯಾಗ ಅಂತದ್ ಏನ್ ಹೇಳ್ಯಾರ ಏನೋ, ಎಂತೂ ಹಿಂಗ ಸಪ್ಪಗ್ ಮೋತಿ ಮಾಡಿ ಇದ್ದಾರಲ್ಲ ಅವ್ರು. ಇವತ್ ಸಪ್ಪಗ್ ಮೋತಿ ಮಾಡ್ಯಾರಂದ್ರ ದವಾಖಾನ್ಯಾಗ ಏನೋ ಹೇಳ್ಯಾರ, ಅದಕ್ಕ ನನ್ನ ಗಂಡ ಅಷ್ಟ ಸಪ್ಪಗ್ ಮೋತಿ ಮಾಡ್ಯಾರ. ರೇ ಬರೀಲಿ, ರೇ ಬರೀಲಿ. ಏನಾಯ್ತು, ಹೊತ್ತು ಮುಳುಗೈತಿ, ದನಕ್ಕೆ ಮೇವು ಮಾಡ್ಬೇಕಂತ ಹೇಳಿನಿಲ್ಲೋ? ಕೇಳಿದ ಪ್ರಶ್ನೆಯನ್ನ ಹೊಳ್ಳಲ್ ಕೇಳಿದ್ರೆ ಏನ್ ಹೇಳ್ಬೇಕು ನಿನಗೆ? ಅಲ್ರಿ, ನನ್ನಿಂದ ಏನೋ ಮುಚ್ಚಿರತ್ತೀರಿ ನೀವು. ಆ ವಿಷಯ ಹೇಳಿದ ನನ್ ಮೇಲೆ ಆಣೆಗಿತ್ತು ನಿಮಗೆ. ಅಬೇರಿ, ಏನಂತ ಮಾತಾಡಕತ್ತೀನಿ? ಆಣೆ ಹಾಕಿ ತಪ್ಪು ಮಾಡಿಬಿಟ್ನಿ. ಆ ವಿಷಯ ಏನಂದ್ರೆ, ಇನ್ನು ಮುಂದ ನಮ್ಮಿಬ್ಬರಿಗೆ ಮಕ್ಕಳಾಗಂಗಿಲ್ಲ. ಹೇಳಿದ್ರ ಇನ್ ಮುಂದ ನಮಗ್ ಮಕ್ಕಳಾಗೋದಿಲ್ಲ ಅಂತ. ಅಲ್ರಿ, ನೀ ಯಾವಾಗ ಸಣ್ಣ ಮೋತಿ ಮಾಡಿದ್ರಲ್ಲ ಅವಾಗ ಗೊತ್ತಾಗಿತ್ತು ನನಗ. ನೀ ಏನೋ ವಿಷಯ ಹೇಳ್ಯಾರ, ನನ್ ಗಂಡ ಮುಚ್ಚಿಟ್ಕೊಂಡಂತೇಳಿ. ಆ ಡಾಕ್ಟರ್ ಯಾವಾಗ ನಿಮ್ ಕೈಯಾಗ ಕೇಸ್ ಪೇಪರ್ ಕೊಟ್ರಲ್ಲ ಅವಾಗ ನಿಮ್ಮ ಮೋತಿ ಸಪ್ಪಗಾಗಿ ಹೋತ್ರಿ. ಲೇ ಹುಚ್ಚಿ, ಮಕ್ಕಳ ಆಗುದಿಲ್ಲ ಅಂದಾಕ್ಷಣ ಕಣ್ಣೀರ್ ಹಾಕಕತ್ತೀಯ. ಹಂಗೆಲ್ಲ ಹೇಳ್ತಾರೇನ? ಮಕ್ಕಳಾಗಿಲ್ದವ್ರು ಎಷ್ಟು ಮಂದಿ ಇಲ್ಲಿ ಜಗತ್ತಿನಾಗ? ನಾವು ಅವ್ರ ಅಂತ ತಿಳ್ಕೊಬೇಕು. ನಾನು ತಿಳ್ಕೊಂಡೀನಿ, ನನಗೆ ನೀ ಮಗಳು, ನಿನಗೆ ನಾ ಮಗ. ಹೀಗಿದ್ರೆ ಜೀವನ ಮುಗಿದು ಹೋಯ್ತಲ್ಲ. ಇಷ್ಟಕ್ಕೆಲ್ಲ ಹೇಳ್ತಾರೇನ? ಬಾ, ಕಣ್ಣೀರು ಹಾಕ್ಬೇಡ, ಮನೆಗೆ ಹೋಗುನು. ಕಣ್ಣೀರು ಹಾಕ್ಬೇಡ ಅಂತ ಹೇಳಕತ್ತೀನಿ. ಬಾ ಹೋಗುನು, ಬಾ ಹೋಗುನು. ಎದಿಗೆ ಸಿಡ್ಲು ಪಡೆದ ರಂಗ ಸರದು ನಿಂತು ಬಿಟ್ಟಳು. ಈ ವಿಷಯ ಕೇಳಿದಾಗಿಂದ ಸರಿಯಾಗಿ ಊಟನು ಮಾಡುವಳ, ಸರಿಯಾಗಿ ನಿದ್ದೆನು ಮಾಡುವಳ. ನಾನು ನಿನಗೆ ಏನ ಅನ್ಯಾಯ ಮಾಡಿದ್ವಿ? ನಮಗೆ ಯಾವ್ದಕ್ಕೆ ಈ ತರ ಮೋಸ ಮಾಡಿದ್ವಿ? ಮಕ್ಕಳು ಹಡಿಬೇಕಂತ ಹೆಣ್ಮಗಳು ನೂರಾರು ಕನಸು ಕಂಡಿರ್ತಾಳ, ಸಾವಿರಾರು ಭಾವನೆಗಳನ್ನಿಟ್ಟಿರ್ತಾಳ. ನನ್ನಂತ ಗಂಡನ ಕಟ್ಟಿಕೊಂಡು ಇನ್ನಕ್ಕೆ ಜೀವನ ಪರ್ಯಂತರ ಮಕ್ಕಳಿಲ್ಲದ ಬಂಜಿಯಾಗಿರೋ ಪ್ರಸಂಗ ಬತ್ತಲ್ಲ. ಇಷ್ಟ ಬಿಡಬಾರ್ದು. ಇದೊಂದು ದವಾಖಾನ್ಯ, ಮಕ್ಕಳಾಗ್ಲಿಲ್ಲ ಅಂತ ಹೇಳಿದ್ರೆ ಏನಾಯ್ತ? ನಾನು ಬೇರೆ ದವಾಖಾನೆ ಕರ್ಕೊಂಡು ಹೋಗ್ಬೇಕ, ಇಲ್ಲ ಮಠ ಮಂದಿರಗಳಿಗೆ ಕರ್ಕೊಂಡು ಹೋಗ್ಬೇಕ. ಏನಾಗಲಿ, ಮಕ್ಕಳ ಹಾಡಿ ಹಾಕಬೇಕ. ಇಲ್ಲಿದ್ರೆ ನನ್ನ ಹೆಂಡತಿ ಕಣ್ಣೀರು ಹಾಕಿ ಚಿಂತೆ ಒಳಗೆ ಸತ್ತು ಕಳೋಯಪ್ಪ. ಆಕೆ ಅನ್ಕೊಂಡಿರ್ಬೇಕ, ಇವನೈತ್ರ ಗಂಡಿಸ್ತಾನಿಲ್ಲ, ಅದಕ್ಕೆ ನನಗೆ ಮಕ್ಕಳಾಗಿಲ್ಲ ಅಂತ ಹೆಣ್ಣ ತಿಳ್ಕೊಂಡಿರ್ಬೇಕ. ಅಂದ್ರೆ ಈ ಹೊಲ, ಈ ಮನೆ, ಇದೆಲ್ಲ ಸುಳ್ಳು. ನಾನೇ ಬದುಕಬೇಕಾ? ಇಲ್ಲ, ನಾನು ಬದುಕಬಾರ್ದು, ನಾನು ಬದುಕಬಾರ್ದು. ಸಾಯಬೇಕ,
ಈ ಎಲ್ಲ ಶಂಸ ದುಃಖ ಆದಾಗ ಬಾ ತುಂಬ ಹತ್ರ ಮನಸ್ಸ ಹಗುರಕತಿ ಅಂತ ಹೇಳ್ತಾರ. ಅದ ಒಬ್ಬ ಗಂಡ ಸೆಳ್ಬೇಕಾದ್ರ ಯಾರಿಲ್ಲ ಜಾಗದಾಗ ನಿಂತಳುವಾಗ ಜೋರಾಗಿ ಮಳೆ ಆಗ್ಬೇಕಂತ ಬಂದ ಕಣ್ಣೀರ್ ಯಾರಿಗೆ ಗೊತ್ತಾಗಲ್ದಂಗ ಹರಿದು ಹೋಗ್ಬೇಕಂತ ಹಂಗಾತಿವಂತ. ರಮೇಶ, ಏನತ್ತ? ಹೇ ರಮೇಶ, ಯಾಕೋ ಒಬ್ಬ ನಿತ್ ಯಾಕ ಅಳಾಕತಿ? ಯಾಕ ಕಣ್ಣೀರ್ ಹಾಕಾಕತಿ? ಇಲ್ಲಪ್ಪ, ನಾ ಎಲ್ಲಿ ಅಳಾಕತ್ತಿನ? ದನಗಳಿಗೆ ಮೆವ್ ಮಾಡ್ಕೊಂಡು ಹೋಗ್ಬೇಕಂತ ಬಂದೀನಿ. ನಾ ಅಳಾಕತ್ತಿಲ್ಲ, ನಾ ಅಳಾಕತ್ತಿಲ್ಲಪ್ಪ. ಲೇ ದೋಸ್ತ, ಹಲೋ, ಯಾಕೆ ಕಳ್ಕೊತ ನಿತಿ? ಯಾಕೆ ನನ್ನ ಮುಂದೆ ಸುಳ್ಳು ಹೇಳ್ತೇನೆ? ಹಾ, ಅಂಥದ್ದೇನಾಯ್ತು ಹೇಳು. ಅಲ್ಲೋ, ನಾ ಅಳಾಕತ್ತಿಲ್ಲ ಅಂತ ಹೇಳಿನಿಲ್ಲ. ಹಾ, ನಾ ಯಾವಾಗ ಹೇಳಕತ್ತೀನಿ? ಹಲೋ, ನಿನ್ನ ಕಣ್ಣುಗಳು ನೋಡ್ರೆ ಗೊತ್ತಾಗಂಗಿಲ್ಲ. ಕಣ್ಣು ತುಂಬ ನೀರು ಬಂದಕಿರಿಂದ ನಾನು ಕಣ್ಣಾರಲ್ಲಿ ನೋಡಾಕತ್ತೇನೆ ನೀ ಅಳೋದು. ಅಲ್ಲ, ಎಲ್ಲಿ ದೇನೇಗಿನಿ ಮಾಡ್ಕೊಂಡೇನು? ಹಾ, ಎಲ್ಲಿ ಎಲ್ಲಿ ಸಾಲದು ಯಾರ್ದು ಕುಡ್ದೈತು ಇದ್ರೆ ಹೇಳು. ನಾ ಅದನಿ ನಾ ಸಾಲ ಮಾಡಿನ? ಇಲ್ಲಪ್ಪ, ನಾ ಯಾರ ಮನೆಗರೆ ಹೋಗಿ ಒಂದು ರೂಪಾಯಿರ ಕೊಡ್ರಿ ತಿಸ್ಕೊಂಡು ಬಂದಿ. ನಾನು ದೇವ್ರನ ಜೀವನದಾಗ ಸಾಕಷ್ಟು ಕೊಟ್ಟಾನು. ಇನ್ನೊಬ್ರಿಗೆ ಕೈ ಎತ್ತಿ ಕೊಡುವಟ್ಟ ಕೊಟ್ಟಾನ ನನಗ. ಆದ್ರೆ ಹಲೋ ದೋಸ್ತ, ಆದ್ರನು ಅಂತದ್ ಏನಾರೇ ಕೊಡ್ರಿಗೈತಿ ಹೇಳರ್ ಹೇಳು. ನನ್ನ ಮುಂದೆ ಹೇಳು, ಯಾರ ಮುಂದೆ ಹೇಳ್ಬೇಕತಿ? ನಾ ನಿನ್ನ ಗೆಳೆಯನು, ನನ್ನ ಮುಂದೆ ಹೇಳ. ನೋಡ ಮನುಷ್ಯನಾಗಿನ ಮಾತು ಇನ್ನೊಬ್ಬರ ಮುಂದೆ ಬಾಳ್ ಬಿಟ್ಟು ಹೇಳಿದಾಗ ಅದಕ್ಕೆ ಅರ್ಥ ಸಿಗ್ತೈತಿ ಅಂತ ನನಗೆ ಗೊತ್ತೈತಿ. ಆದ್ರೆ ರಕ್ಕ ಬೇಕಾದ್ರೆ ಇನ್ನೊಬ್ರ ತೆಕ್ ಹೋಗಿ ಇಸ್ಕೊಂಡು ಬರ್ಬೋದು, ಜೋಳ ಬೇಕಾದ್ರೆ ಇನ್ನೊಬ್ರ ತೆಕ್ಕ ಕಡಾಯಿಸ್ಕೊಂಡು ಬರ್ಬೋದು. ಆದರೆ ನನ್ನ ಜೀವನದಾಗ ಮಖದಾಗ ಮಖ ಇಟ್ಟು ಮಾತನಾಡು ದೋಸ್ತ, ಮಾತನಾಡ. ನನಗೆ ಗೊತ್ತೈತಿ, ಇದ ಮೂರ್ತಿ ತಿರುಗಿ ನಿತ್ರ ಬಂದ ಕಷ್ಟ ದೂರ ಆಗೋದಿಲ್ಲ ಅಂತ ನನಗೆ ಗೊತ್ತೈತಿ. ಆದ್ರೆ ಅದನ್ನ ನಿನ್ನ ಮುಂದೆ ಹೇಳಿದ್ರು ಪರಿಹಾರ ಆಗೋದಿಲ್ಲ ಅಂತ ಗೊತ್ತೈತಿ. ನಾ ಹೇಳಬೇಕಾಗಿದ್ದು ಆ ದೇವ್ರ ಮುಂದೆ ಅಷ್ಟೇ ಹೇಳಬೇಕಾಗಿದ್ದೇನೆ. ನೋಡು, ನೀ ನನ್ನ ಬಾಲ್ಯದ ಸ್ನೇಹಿತ, ನಿನ್ನ ಮುಂದೆ ಮುಚ್ಚಿಡೋದ್ರಲ್ಲಿ ಅರ್ಥ ಏನೈತಿ? ಇವತ್ತು ದವಾಖಾನೆಗೆ ಹೋಗಿದ್ದೀನಿ. ದವಾಖಾನೆಗೆ ಹೋಗಿದ್ದಿ? ಹೌದು, ದವಾಖಾನ್ಯಾಗ ಇವತ್ತು ಡಾಕ್ಟ್ರ್ಗಳಿಗ ನಿಮಗೆ ಮಕ್ಕಳಾಗೋದಿಲ್ಲ ಅಂತ ಹೇಳಿಬಿಟ್ರು. ಲೇ, ಮಕ್ಕಳಾಗೋದಿಲ್ಲ ಅಂತ ಈ ನಮ್ಮನೆ ಕಣ್ಣೀರು ಹಾಕೋತಾನಿತ್ಯ? ನೋಡಿಲಿ, ನನಗೊಬ್ಬ ದೋಸ್ತ ಡಾಕ್ಟ್ರ್ ಪರಿಚಯ ಇದ್ದಾನ, ಏನು ಅವನ ಕಡೆ ತೋರಿಸ್ರೆ ಎಲ್ಲ ಚಲೋ ಆಗ್ತೈತಿ. ಯಾಕೆ ತಲೆ ಕೆಡಿಸ್ಕೊಂಡಿವಿ ನೀನು? ಮಳೆ ಬಾ, ಹೋಗುನು ಅಲ್ಲಿಗೆ. ದವಾಖಾನೆ ಎಂಬ ನಂಬಿಕೆನ ಹೋಗಿಬಿಟ್ಟೈತಿ. ಬೇಡಪ್ಪ, ನಾ ಯಾವ ದವಾಖಾನಿಗೆ ಬರಂಗಿಲ್ಲ. ನೋಡು, ಆ ಡಾಕ್ಟ್ರ ನನಗೆ ಪರಿಚಯ ಅದಾನ, ಏನು ಅವನ ಅಂತ್ಯಕ್ಕೆ ಹೋದವ್ರು ಯಾರೂ ಮಕ್ಕಳಾಗಲಾರ್ದ ಯಾರೂ ಇಲ್ಲ, ಎಲ್ಲರೂ ಮಕ್ಕಳಾದ ಹಾಗೆ ಬಂದಾರ, ಏನು ಅದಕ್ಕಾಗಿ ನಾವು ಅಲ್ಲಿಗೆ ಹೋಗುನು. ಬಾ, ಆ ದವಾಖಾನಿಗೆ ಹೋಗಿ ತೋರಿಸ್ಕೊಂಡು ಬರ್ತಾನೆ, ನಾನು ನಿನಗೆ ಗ್ಯಾರಂಟಿ ಕೊಡ್ತಾನೆ. ಆಯ್ತಿಲ್ಲೋ, ಬಾ ನಡೀಪ್ಪ. ಬಾ ಮಕ್ಕಳಿದ್ರ ಮನಿ ಚಂದ, ದೇವ್ರಿದ್ರ ಗುಡಿ ಚಂದ ಅಂತ ಹೇಳ್ತಾರ. ಮಕ್ಕಳಿಲ್ಲದ ಮನಿ, ದೇವ್ರಿಲ್ಲದ ಗುಡಿ ಹಾಳು ದೇಗ್ಲಿದ್ದಂಗ. ನಂದು ಬಾಳೆ ಹಾಳು ದೇಗ್ಲಿದ್ದಂಗ ಆಗೈತಪ್ಪ, ಹಾಳು ದೇಗ್ಲಿದ್ದಂಗ ಆಗೈತಿ. ಈ ಭಕ್ತರು ಕೂಗ್ ನಿನ್ ಕೇಳಿದ್ರ ನನಗ್ ಹೆಂಡರಾಗ್ಲಿ ಗಂಡರಾಗ್ಲಿ ಒಂದ ಒಂದು ಸಂತಾನ ಭಾಗ್ಯ ಕರುಣಿಸು. ನನ್ನಪ್ಪ ತುಂಬ ನಿನಗ ಸೆರಗೊಂಡು ಬೇಡ್ಕೋತೀನಿ ಅಪ್ಪ. ಈ ಭಕ್ತರ ಮೇಲ ಈ ಭಕ್ತರ ಕೂಗ ನಿನಗೆ ಕೇಳಿಲ್ಲ,
ನೀನು ಕಲ್ಲ ದೇವರ, ಕಲ್ಲಾಗಿ ಕೂತು ಬಿಡ. ಕಲ್ಲಾಗಿ ಕುಳಿತೆ ಅಂತೇಳಿ ತಿಳಿದ ನನಗ ಮಕ್ಕಳ ಕೊಟ್ಟಿಲ್ಲ. ಈ ಭೂಮಿ ಮೇಲ ಬಂಜೆ ಗುಡ್ಸೇದಿ. ಇನ್ ಮೇಲ ತನ್ನ ಪೂಜೆ ಮಾಡಂಗಿಲ್ಲ, ಈ ಹೂ ಹರದ ನಿನಗ ಮುಡ್ಸಂಗಿಲ್ಲ. ನನಗ್ ಮಕ್ಕಳ ಕೊಟ್ಟಿಲ್ಲ, ನೀ ದೇವ್ರನ್ನ ಅಲ್ಲ, ನೀ ದೇವ್ರನ್ನ ಅಲ್ಲ ಅಂತ ತಿಳಿತನ. ಕಲ್ಲು ಮೂರ್ತಿ ನೀನಂದ ಕೆಟ್ಟ ಕಾಡು ಕಗ್ಗಲ್ಲಾಗಿ ಕೂತು ಬಿಟ್ಟದಿ. ಕಾಡು ಕಗ್ಗಲ್ಲಾಗೇದಿ. ಕಾವೇರಿ, ಹೇ ಕಾವೇರಿ, ಯಾಕೆ ನಿನ್ನ ಕಣ್ಣಾಗ ನೀರ? ಹಂಗೇನಿಲ್ಲ, ನಾ ಅಳಾಕತ್ತಿಲ್ಲ, ದೇವ್ರಿಗೆ ನಮಸ್ಕಾರ ಮಾಡ್ಬೇಕಂತೇಳಿ ಬಂದ್ ಕೂತೀನಿ. ನಾ ಯಾಕೆ ಅಳಲಿ? ಕಾವೇರಿ, ಯಾಕೆ ಅಳ್ಕೊತ ಕೂತದಿ? ನಾನ್ ಮುಸು ಹೇಳ್ತೇನ, ನೀನು ಅಳ್ಕೊತ ಕೂತದ ನಾ ನೋಡೇನಿ. ಹೇಳದೇನ? ಹಲೋ ರತ್ನ, ಯಾರ ಮುಂದೆ ಹೇಳಿ ಏನ್ ಮಾಡುದೈತಿ? ನನ್ ಹಣೆ ಬರ ಸುಮಾರೈತಿ. ದೇವ್ರು ಇಲ್ಲ ನನ್ ಬಾಲಕ, ದೇವ್ರು ಕಲ್ಲಾಗಿ ಕೂತ್ ಬಿಟ್ಟಾನ. ನನ್ ಜೀವನದಾಗ ದೇವ್ರನ್ನ ಇಲ್ಲ ಅಂತ ಅನಿಸ್ಬಿಟ್ಟೈತಿ. ದೇವ್ರಿದ್ದಿದ್ರ ನನ್ ಬಾಳೆ ಹಿಂಗೆ ಕೈಕಿತ್ತ. ಹೇ, ಯಾಕೆ ಗಂಡ ಐತಿ ಜಗಳ ಆಡ್ರೇನ? ಬಡದ ನಿನ್ ಗಂಡ ಮನೆ ಬಿಟ್ಟು ಹೊರಗೆ ಹಾಕಿದಾನ? ಇಲ್ಲ, ನನ್ ಗಂಡ ದೇವ್ರ ಹತ್ತ ಮನುಷ್ಯ. ಒಂದ್ ದಿವಸ ಇಷ್ಟು ದಿವಸ ಆತ ಸಂಸಾರ ಮಾಡಕೈತಿ, ಒಂದ್ ದಿವಸ ಬೈದಿಲ್ಲ, ಒಂದ್ ಏಟು ಹೊಡೆದಿಲ್ಲ. ಅಂತ ಗಂಡ ಸಿಗ್ಬೇಕಾದ್ರ ನಾ ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿದ್ದೇನೇನೋ ಅನಿಸುತ್ತೈತಿ. ಅಂತ ಅಲ್ವಾ ನನ್ನ ಗಂಡ? ನನ್ನ ಗಂಡ ಜಗಳನ್ನು ತೆಗೆದಿಲ್ಲ, ನನ್ನ ಬೇದ ಹೊರಗೂ ಹಾಕಿಲ್ಲ. ಬೇದಿಲ್ಲ ಬಡದಿಲ್ಲ ಅಂದ್ರೆ ಯಾಕೆ ಕಣ್ಣೀರು ಹಾಕಾಕತ್ತೇನಿ ರತ್ನ? ಏನತ್ತ ಹೇಳಿಲಿ, ಏನತ್ತ ಹೇಳಿಲ್ಲ ನನ್ನ ಜೀವನ ಕತೆ. ನನಗ ಈ ಜೀವನದಾಗ ಮಕ್ಕಳಾಗಂಗಿಲ್ಲತ್ತ, ಮಕ್ಕಳಾಗಂಗಿಲ್ಲತ್ತ. ಹುಚ್ಚಿ, ನಿನಗೆ ಮಕ್ಕಳು ಆಗೋದಿಲ್ಲತ್ತಂದ್ ಯಾರು ಹೇಳ್ಯಾರು? ನೀನು ಇನ್ನ ಸಣ್ಣಕ್ಕದಿ, ಹತ್ತು ಮಕ್ಕಳು ಹಡಿತಿ, ಎದಕ್ಕೆ ಅಳ್ತಿ, ಎದಕ್ಕೆ ಕಣ್ಣೀರು ಹಾಕ್ತಿ? ರೀ ಯಾಕ್ರಿ ಹಿಂಗ್ಯಾಕೆ ನಿಂತೀರಿ? ಏನಿಲ್ಲ, ಹಂಗೆ ಸುಮ್ಮನೆ ಇದ್ದೀನಿ. ಅಲ್ರಿ, ಈಗ ಸರಿಯಾಗಿ ಊಟ ಮಾಡುವರಿ, ಕಣ ತುಂಬ ನಿದ್ದೆ ಮಾಡುವರಿ, ಒಳಗಿಂದೊಳಗ ಚಿಂತೆ ಮಾಡಿ ಕೊರಗಾಕತ್ತೀರಿ. ಬ್ಯಾಡ್ರಿ, ಈ ನಿಮ್ಮ ಕೊರಗ ನನ್ನ ಕಣ್ಣಾರ್ಲೇ ನೋಡಿದಂಗೆ ಆಗೈತಿ. ಬ್ಯಾಡ್ರಿ ಅಲ್ಲ, ನಾ ಚಿಂತೆ ಮಾಡಿ ನೀ ತಿಳ್ಕೊಂಡ್ಯಾ? ಇಲ್ಲ ಇಲ್ಲ, ಅವತ್ತು ಸರಿಯಾಗಿ ಊಟ ಮಾಡ್ತೀನಿ, ನಾನು ಆರಾಮಾಗಿದ್ದೀನಿಲ್ಲ. ಇಲ್ರಿ, ನಿಮ್ಮ ಮುಖ ನೋಡಿದ್ರೆ ನನಗೆ ಅರ್ಥ ಆಕೈತಿ. ಯಾಕಂದ್ರೆ ನನ್ನ ಮುಂದೆ ಅಟ್ ನಕ್ಕಂಗ್ ಮಾಡ್ತೀರಿ, ನಾ ಇಲ್ಲದಾಗ ಕಣ್ಣಾಗ ನೀರು ಬರ್ತಾವ. ಬ್ಯಾಡ್ರಿ, ಈ ಕೊರಗ ಬ್ಯಾಡ, ನಾನೊಂದು ಮಾತು ಕೇಳ್ತೀನಿ. ಒಂದೇ ಹಾಕೋ ಮಾರಯ್ಯ, ನೂರು ಮಾತು ಕೇಳ. ನಿನ್ನ ಮಾತಿಗೆಂದರೇನ ಇಲ್ಲಂತ ಹೇಳೇನ? ನೀವು ನನ್ನ ಮ್ಯಾಗ ಸಿಟ್ಟಾಗೋದಿಲ್ಲ ಅಂದ್ರೆ ನಾ ಹೇಳ್ತೀನಿ. ಆ ವಿಷಯ ಏನಂದ್ರ ರೀ, ಅಲ್ಲಿ ನಿನ್ನ ಮುಂದೆ ಯಾವತ್ತರ ನಿನ್ನ ಮ್ಯಾಲೆ ಸಿಟ್ಟಿಗೇರಿ ನನ್ನ ಹೇಳೋದಕ್ಕೆ ಯಾಕೆ ಅನಿಸ್ತಿ? ಹೇಳ, ಅದು ಯಾವ ವಿಷಯ ಅಂತ ಹೇಳಿ ನೋಡೋಣ. ರೀ, ಅದು ವಿಷಯ ಏನಂದ್ರೆ ನೀವು ಇನ್ನೊಂದು ಮದುವೆ ಆಗಬೇಕು. ಏಯ್, ಮಕ್ಕಳ ಮೇಲಿನ ಪ್ರೀತಿಗಾಗಿ ಮೋಹದ ಹೆಂಡತಿಗೆ ಮೋಸ ಮಾಡು ಮನುಷ್ಯ ನಾ ಅಂತೀನಿ ತಿಳ್ಕೊಂಡು ಬಿಟ್ಟಿಯ? ನನ್ನ ಇಷ್ಟಾರ್ಥ ಮಾಡ್ಕೊಂಡ್ಯಾ? ಏಯ್, ದೇಹದಿಂದ ದೇಹಕ್ಕೆ ಸುಖ ಕೊಡುವುದರಿಂದ ಮಾತ್ರ ಗಂಡ ಹೆಂಡತಿ ಆಗುವುದಿಲ್ಲ, ಮನುಷ್ಯನಿಂದ ಮನುಷ್ಯಗೆ ಸುಖ ಕೊಡುವಂತ ಹೆಂಡತಿ ನೀನು. ಮಕ್ಕಳ ಮೇಲಿನ ಪ್ರೀತಿಗಾಗಿ ನಿನಗ ಸೌತಿ ಎಂಬ ಮಚ್ಚರದ ಕಿಚ್ಚ ಹಚ್ಚುವ ಮನುಷ್ಯ ಅಂತ ನಾ ತಿಳ್ಕೊಂಡಿಯಾ? ನೋಡು, ಮಕ್ಕಳಾಗೋದಿದ್ರೆ ನಿನ್ನ ಹೊಟ್ಟೆಯೊಳಗ ಮಕ್ಕಳಾಗ್ಲಿ, ಇಲ್ಲಿದ್ರೆ ಈ ಜೀವನದಾಗ ನನಗ ಮಕ್ಕಳೇ ಬೇಡ ಅಂತ ನಾ ನಿರ್ಧಾರ ಮಾಡೇನಿ. ಇಲ್ರಿ, ಹಂಗನ್ಬೇಡ್ರಿ, ಹಠ ಮಾಡ್ಬೇಡ್ರಿ. ನೀವು ಇನ್ನೊಂದು ಮದುವೆ ಆಗೋದು ಒಳ್ಳೇದು ಅಂತ ನನ್ನ ಮನಸ್ಸು ಹೇಳಾಕತೈತಿ. ಕಬರಿ, ಏನು ಮಾತಾಡಕತ್ತಿ ನೀನು? ನೀನು ನಾನು ಇಷ್ಟ ಅರ್ಥ ಮಾಡ್ಕೊಂದೇನ? ಇಲ್ಲ, ಈ ಜನ್ಮದಾಗ ನಾ ಇನ್ನೊಂದು ಮದುವೆ ಆಗಂಗಿಲ್ಲ. ರೀ, ಹಂಗೆ ಹಠ ಮಾಡಬೇಡ್ರಿ. ನೋಡ್ರಿ, ನೀವು ಇನ್ನೊಂದು ಮದುವೆ ಆಗೋದಿಲ್ಲ ಅಂದ್ರೆ ನಾ ಜೀವಂತವಾಗಿ ಬದುಕೋದಿಲ್ಲ.